ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ರಾಜರುಚಿ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಹೋಟೆಲ್ ಸ್ಪೆಷಲ್ ಗಿರ್ಮಿಟ್ ತೊಗೊಂಬಂದಿದ್ದೀನಿ. ಆ ಗಿರ್ಮಿಟ್ ಹೇಗೆ ಮಾಡಿದ್ದೀನಿ ಅಂತ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬಾಜು ಬರೋ ಬೆಲ್ ಗಂಟಿನ ಒತ್ತರಿ. ಈ ಗಿರ್ಮಿಟ್ಗೆ ಏನೇನು ಬೇಕಾಗ್ತಿತ್ತು ಅಂತ ನೋಡೋಣ. ಇದಕ್ಕೆ ನಾವು ತೊಗೊಂಡೀವಿ ಒಂದು ಸೇರ್ ಆಗುವಷ್ಟು ಚಿನುಬುರಿ, ಮತ್ತು ಅದಕ್ಕೆ ಹುಂಚಿ ನೆನೆಕಿಟ್ಟೀವಿ. ಮತ್ತು ಅದಕ್ಕೆ ಏನೇನು ಬೇಕಂತೇಳಿ ಈಗ ಒಂದು ಸ್ವಲ್ಪ ಅದು ನೋಡೋಣ. ಒಗ್ಗರಣೆಗೆ ಉಳ್ಳಾಗಡ್ಡಿ ಬೇಕು, ಉಳ್ಳಾಗಡ್ಡಿ ತೊಗೊಂಡು ಒಂದು ಮೂರು ನಾಲ್ಕು. ಒಂದೆರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀವಿ, ಹಂಗೆ ಹಸಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೀವಿ, ಹಂಗೆ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡೀವಿ, ಸ್ವಲ್ಪ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿನೂ ಸಣ್ಣ ಕಟ್ ಮಾಡಿ ಇಟ್ಕೊಂಡೀವಿ. ಇನ್ನೊಂದು ಸಲ ನೋಡ್ರದನ್ನ, ಇದು ಒಗ್ಗರಣೆಗೆ ಕಂಪಲ್ಸರಿ ಬೇಕಿದೆ. ಮತ್ತು ಇದಕ್ಕೆ ಒಂದು ದೊಡ್ಡ ವಾಟಿ ಆಗುವಷ್ಟು ಪುಟಾಣಿ ತೊಗೊಂಡೀವಿ ರೀ. ನಾವು ಪುಟಾಣಿ ಅಂತೀವಿ ಇದಕ್ಕೆ, ಹುರುಗಡ್ಲೆನೂ ಅಂತಾರೆ, ಹುರುಗಡ್ಲೆ ಬೇಳೆನೂ ಅಂತಾರೆ. ಈ ಪುಟಾಣಿ ತೊಗೊಂಡು ಮಿಕ್ಸಿ ಒಳಗೆ ಪುಡಿ ಮಾಡಿ ಇಟ್ಕೊಂಡು ನೋಡ್ರಿ. ಈ ಗಿರ್ಮಿಟ್ಕೆ ಈ ಪುಟಾಣಿ ಪುಡಿ ಕಂಪಲ್ಸರಿ ಬೇಕ್ರಿ. ಈಗ ನಾವು ಆ ಹುಂಚಿನ ಕಿವುಚಿ ಅದನ್ನು ರಸ ತೆಗೆದು ರಸ ಇಟ್ಕೊಂಡೀವಿ. ಈಗ ಒಂದು ಪ್ಯಾನ್ ಇಟ್ಟು ಪ್ಯಾನ್ದಾಗ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರಿ. ಆ ಒಗ್ಗರಣೆ ಹೆಂಗೆ ಹಾಕೋದಂತೇಳಿ ನಿಧಾನಕ್ಕೆ ನೋಡೋಣ ಬರ್ರಿ. ಎಣ್ಣೆ ಸ್ವಲ್ಪ ಗರಮ್ ಆಗಬೇಕು, ಗರಮ್ ಆದ ಕೂಡಲೇ ಸಾಸಿವೆ, ಜೀರಿಗೆ, ಸಾಸಿವೆ ಜೀರಿಗೆ ಹಾಕಿ ಅದು ಚಟಪಟ ಅಂದ ಕೂಡಲೇ ಹಸಿ ಮೆಣಸಿನಕಾಯಿ ಮತ್ತು ಅದು ಕರಿಬೇವು ಇತ್ತಲ್ಲ, ಕರಿಬೇವು ಎಲ್ಲ ಹಾಕೋದು ನೋಡ್ರಿ. ಸ್ವಲ್ಪ ಅದು ಬಾಡಿಸೋದ್ರದನ್ನು ಎಣ್ಣೆಗೆ ಸ್ವಲ್ಪ ಬೇಯ್ಬೇಕ್ರದ. ಒಂದೊಂದಾಗಿ ಒಗ್ಗರಣೆ ಹಾಕೋದ್ರಿ. ಈ ಒಗ್ಗರಣೆ ಹಾಕಿದ್ದ ಮಸಾಲೆ ಆ ಚುರುಮುರಿ ಒಳ್ಳೆ ಕಾಂಬಿನೇಷನ್ ಆಗ್ತಿತ್ತದ. ಈಗ ನಾವು ಉಳ್ಳಾಗಡ್ಡೆ ಹಾಕಕತ್ತೀವಿ ನೋಡ್ರಿ ಒಗ್ಗರಣೆಗೆ. ಸ್ವಲ್ಪ ಬಡಿಸ್ಕೊಳ್ಳೋದ್ರ ಅದನ್ನು ಭಾಳ ಉಳ್ಳಾಗಡ್ಡೆ ಭಾಳ ನಾವು ಪಲ್ಯಕ್ಕೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡೋಂಗಿಲ್ಲ. ಉಳ್ಳಾಗಡ್ಡೆ ಜಸ್ಟ್ ಒಂದು ಸ್ವಲ್ಪ ಕಂದು ಬಣ್ಣ ಬಂದ ಕೂಡಲೇ ಗ್ಯಾಸ್ ಸ್ಟೌವ್ ಬಂದ್ ಮಾಡಿ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಬಿಡೋದ್ರಿ. ನಿಧಾನಕ್ಕೆ ನೋಡ್ರಿ, ವಿಡಿಯೋ ಭಾಳ ಚಂದ ಐತಿದ. ಈ ನಮ್ಮ ಹೋಟೆಲ್ ಒಳಗೆ ಉತ್ತರ ಕರ್ನಾಟಕದೊಳಗೆ ಈ ಗಿರ್ಮಿಟ್ ಸ್ಪೆಷಲ್ ರೀ. ಇದು ಗಿರ್ಮಿಟ್ಟ ಮಿರ್ಚಿ ಬಜಿ, ಗಿರ್ಮಿಟ್ಟ ಮಿರ್ಚಿ ಬಜಿ ಎರಡು ತೊಗೊಂಡು ಬಂದಿನ. ಈಗ ಆ ಗಿರ್ಮಿಟ್ಟ ಮಿರ್ಚಿ ಬಜಿ ಹೆಂಗೆ ಹೆಂಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಸ್ವಲ್ಪ ನೋಡೋಣ. ಈಗ ಅದಕ್ಕೆ ಟೊಮೆಟೊ ಬಂತು ನೋಡ್ರಿ. ಆ ಉಳ್ಳಾಗಡ್ಡಿಗೆ ಈ ಟೊಮೆಟೊ ಮಿಕ್ಸ್ ಆತಲ್ಲ, ಟೊಮೆಟೊ ನೀರು ಬಿಡ್ತೈತಿ, ಉಳ್ಳಾಗಡ್ಡಿ ಮೆತ್ತಗಾಗ್ತಿತ್ತಿರೋದು. ಭಾಳ ಬೆಸ್ಟ್ ರೆಸಿಪಿ ಇದೆ. ಸಂಜೆ ಟೈಮ್ ಚಾ ಜೋಡಿ ಈ ಚುರುಮುರಿ ಮಂಡಕ್ಕಿ, ಚುರುಮುರಿ ಸುಸ್ಲ, ಹಂಗೆ ಈ ಚುರುಮುರಿ ಗಿರ್ಮಿಟ್ರಿ. ಈಗ ನಾವು ಅದಕ್ಕೆ ಕೆಂಪು ಖಾರದ ಪುಡಿ ಹಾಕಕತ್ತೀವಿ. ಹಂಗೆ ಸ್ವಲ್ಪ ಗರಂ ಮಸಾಲೆನೂ ಹಾಕಕತ್ತೀವಿ, ಸ್ವಲ್ಪ ಚಾಟ್ ಮಸಾಲೆನೂ ಹಾಕಕತ್ತೀವಿ. ಈಗ ನಾವು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಕಕತ್ತೀವಿ. ಒಗ್ಗರಣೆ ಮುಗಿಸೋ ಸಮಯ ಬಂತು. ಈಗ ಅದಕ್ಕೆ ನಾವು ಅದು ಪುಟಾಣಿ ಪುಡಿ ಮಾಡಿಟ್ಕೊಂಡಿದ್ದವಲ್ಲ ಆ ಪುಟಾಣಿ ಪುಡಿ ಹಾಕಿದ್ವಿ ನೋಡ್ರಿ. ನೋಡ್ರಿ ಎಷ್ಟು ಭಾರಿ ಬಂತದ. ಈಗ ನೋಡ್ರಿ ಅದಕ್ಕೆ ಟೆಕ್ಸ್ಚರ್ ಹೆಂಗೆ ಬಂತದ, ಗಟ್ಟಿ ಬಂತಿಲ್ರಿ ಅದು. ಮಂಡಕ್ಕಿ ಒಗ್ಗರಣೆಗೆ ಇತ್ರೊಳಗೆ ಒಗ್ಗರಣೆನೂ ಹಾಕ್ಬೋದು ನೀವು, ಆದ್ರೆ ಈ ಚುರುಮುರಿ ಗಿರ್ಮಿಟ್ ಏನೈತಿಲ್ಲ ಇದು ಸ್ಪೆಷಲ್ ಐತಿ. ಈಗ ನಾವು ಮಿರ್ಚಿ ಮಾಡ್ಕೊಂಡ್ರಿ. ಮಿರ್ಚಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ಅದಕ್ಕೆ ಮೆಣಸಿನಕಾಯಿ ಸ್ವಲ್ಪ ಮುಂದಿನ ತುದಿ ಒಂದು ಸ್ವಲ್ಪ ಮುರಿದಿಟ್ಕೊಳ್ಳೋದ್ರಿ. ಆ ಕಡೆ ಪಂಕ್ಚರ್ನು ಹಾಕತಿ, ಅದು ಎಣ್ಣೆ ಒಳಗೆ ಸಿಡಿಯಂಗಿಲ್ಲ, ಹಿಟ್ಟಿನೊಳಗೆ ಕಲಿಸಿ ಬಿಡ್ತೈತಿಲ್ಲ, ಎಣ್ಣೆ ಒಳಗೆ ಸಿಡಿಬಾರ್ದು ಅಂತೇಳಿ ಅದು ಮೆಣಸಿನ್ಕಾಯಿದ ಮುಂದಿನ ತುದಿ ಮುರಿದಿಟ್ಕೊಂಡೀವಿ. ನಾವು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಸ್ವಲ್ಪ ತೇಜ್ ಬರ್ಬೇಕ್ರದ. ಇವು ದಪ್ಪ ಮೆಣಸಿನ್ಕಾಯಿ ಇರ್ತಾವಲ್ಲ, ಈಗ ನೋಡ್ರಿ ಆ ಕಡಲೆ ಹಿಟ್ಟು, ಕಡಲೆ ಹಿಟ್ಟಿಗೆ ಸ್ವಲ್ಪ ತಿನ್ನು ಸೋಡ ಹಾಕೀವಿ. ಹಂಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಕತ್ತೀವಿ. ಆ ದಪ್ಪ ಮೆಣಸಿನ್ಕಾಯಿ ಸಪ್ಪಗಿರ್ತಾವೆ, ಅದಕ್ಕೆ ನಾವು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿಲ್ಲ, ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಮತ್ತು
ಈಗ ಹಿಟ್ಟಿಗೆ ಅಜವಾನ ತಿಕ್ಕಿ ಹಾಕಕತ್ತಿದೋರಿ. ಅಜವಾನ ತಿಕ್ಕಿ ಹಾಕ್ತಂದ್ರೆ ಅದರದೊಂದು ಫ್ಲೇವರ್ ಬರ್ತೈತಿ. ಮುಂದೆ ಸ್ವಲ್ಪ ಎಣ್ಣೆ ಕಾಯಕತ್ತಿತ್ತಲ್ಲ ಅದು ಕಾದ ಎಣ್ಣೆ ಹಾಕಿವ್ರಿ ಹಿಟ್ಟಿಗೆ. ಕಾದ ಎಣ್ಣೆ ಹಾಕೋದ್ರಿಂದ ಆ ಬಜಿ ಏನದವಲ್ಲ ಬಜಿ ಏಕದಮ್ ಕ್ರಿಸ್ಪಿ ಕ್ರಿಸ್ಪಿ ಆಗ್ತಾವ, ಮತ್ತು ಒಳಗೆ ಪಳ್ಳಾಕವು ಸ್ಪಾಂಜಿ ಬರ್ತಾವೆ. ಮತ್ತು ಅದು ಕಡ್ಲಿ ಹಿಟ್ಟು ಜಿಗಿ ಇರೋದ್ರಿಂದ ಕಡ್ಲಿ ಹಿಟ್ಟಿಗೆ ಫಸ್ಟ್ ಕ್ಲಾಸ್ ಅದನ್ನು ಬಳೋ ತನಕ ತಿರುವಿ ತಿರುವಿ ಸಾಟಿ ಕೊಡ್ಬೇಕು ನೋಡ್ರಿ. ನೋಡ್ರಿ ಮೆಣಸಿನ್ಕಾಯಿ ಬಿಟ್ರೆ ನೋಡ್ರಿ, ಮೆಣಸಿನ್ಕಾಯಿ ಬಜ್ಜಿ ಒಂದೊಂದೊಂದೊಂದು ಎಣ್ಣೆ ಕಾದೈತಿ. ಈಗ ಮೀಡಿಯಮ್ ಫ್ಲೇಮ್ ಒಳಗೆ ಬಜ್ಜಿ ಬಿಡೋದ್ರಿ. ಅದನ್ನು ಯಾವಾಗಾರ ಮಾಡೋಣ, ಒಂದು ಸ್ವಲ್ಪ ಹೆಚ್ಚ ಕಮ್ಮಿ ಆಗ್ತಾವ, ಸ್ವಲ್ಪ ಸಂಭಾಳಿಸ್ರಿ. ಹೋಟೆಲ್ ಟೈಪ್ ಅನ್ನ ಅವ್ರು ದಿವಸ ಮಾಡ್ತಿರ್ತಾರೆ, ಕರೆಕ್ಟಾಗಿ ಬರ್ತಿರ್ತಾವೆ. ನಾವು ಯಾವಾಗಾರ ಮಾಡಿದವನ್ನ ಒಂದು ಸ್ವಲ್ಪ ಹೆಚ್ಚ ಕಮ್ಮಿ ಆದ್ರೂ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ. ಈ ಗಿರ್ಮಿಟ್ ಜೋಡಿ ಈ ಮಿರ್ಚಿ ಬಜ್ಜಿ ಭಾರಿ ಸಖತ್ ಟೇಸ್ಟ್ ಕೊಡ್ತೈತ್ರಿ. ಅದು ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿಯೊಂದು ಹೋಟೆಲ್ದೊಳಗೆ ಸಿಗ್ತೈತ್ರಿ. ಅದು ಅದ್ರಾಗನ ಈ ಐಟಮ್ ಸ್ಪೆಷಲ್ ಇರುವಂಥ ಹೋಟೆಲ್ಗಳು ಅನ್ನೋದವ. ಅದಕ್ಕೆ ನಾವು ಇವತ್ತು ಚುರುಮುರಿ ಗಿರ್ಮಿಟ್ ಮತ್ತು ಮಿರ್ಚಿ ಬಜ್ಜಿ. ಚುರುಮುರಿ ಗಿರ್ಮಿಟ್ ತಿಂದ್ರೆ ಗಿರ್ರ ಅನ್ಬೇಕ್ರಿ, ಯಾಕಂದ್ರೆ ಖಾರ ಮೆಣಸಿನ್ಕಾಯಿ, ಆಮೇಲೆ ಖಾರ ಖಾರ ಗಿರ್ಮಿಟ್ಟ, ಆಮೇಲೆ ಹಂಗೆ ಅದ್ರ ಜೋಡಿ ಒಂದು ಕಪ್ ಬಿಸಿ ಬಿಸಿ ಚಹಾ, ಅದ್ರದ್ದು ರುಚಿ ಏನು ನೋಡ್ತೀರಿ. ತಿಂದ್ರನ್ನ ಅದ್ರ ಮಜಾ ಅನುಭವಿಸೋದ್ರಿ. ನೀವು ಈ ರೆಸಿಪಿ ಮಾಡಿರಿ. ಇಲ್ಲೊಂದು ಟಿಶ್ಯೂ ಪೇಪರ್ ಮೇಲೆ ಅವೆಲ್ಲ ಬಜ್ಜಿ ಇಟ್ಕೊಂಡು ನೋಡ್ರಿ, ಎಣ್ಣೆಲ್ಲ ಹಿರ್ಕೊಳ್ಳತ್ತೇಳಿ. ಹೆಚ್ಚಿನ ಎಣ್ಣೆ ಏನಿರ್ತೈತಲ್ಲ ಅದೆಲ್ಲ ಟಿಶ್ಯೂ ಪೇಪರ್ದಾಗ ಹಿರ್ಕೊತೈತಿ. ಈಗ ಎಣ್ಣೆ ಬ್ಯಾಚ್ ಬಿಡಾಕತ್ತು ನೋಡ್ರಿ. ಈಗ ನೋಡ್ರಿ, ಈಗ ಸ್ವಲ್ಪ ಅದು ಕೈ ಕುಂಡ್ರಬೇಕ್ರಿ. ಅದು ರೂಢಿ ಆತಂದ್ರೆ ತಾನ ಬರ್ತಾವೆ. ಮೆಣಸಿನ್ಕಾಯಿ ಕಾಣ್ಬೇಕ್ರಿ. ಅದು ಮೆಣಸಿನ್ಕಾಯಿ ಕಾಣ್ತಂದ್ರೆ ಅದು ಎಣ್ಣೆ ಒಳಗೆ ಮೆಣಸಿನ್ಕಾಯಿ ಫ್ರೈ ಆಗ್ತೈತಿ. ಆ ಫ್ರೈ ಆಗೋದ್ರಿಂದ ಮೆಣಸಿನ್ಕಾಯಿಗೂ ಒಂದು ರುಚಿ ಬರ್ತೈತಿ ರೀ. ನೀವು ಹಂಗೆ ಹಿಟ್ಟಿನೊಳಗೆ ಗುಂಡು ಮಾಡಿಬಿಟ್ರೆ ಮೆಣಸಿನ್ಕಾಯಿ ಒಳಗೆ ಉಳಿದು ಬಿಡ್ತೈತಿ, ಮೇಲಿಂದ ಹಿಟ್ಟೆಲ್ಲ ಬೇದ್ ಬಿಡ್ತೈತಿ, ಒಳಗಿನ ಮೆಣಸಿನ್ಕಾಯಿ ಹಸಿ ಉಳಿತೈತಿ, ಆ ಮೆಣಸಿನ್ಕಾಯಿ ರುಚಿ ಬರೋದಿಲ್ಲ. ಈಗ ಮಿರ್ಚಿ ತೋರಿಸಾಕತ್ತೀವಿ, ಇನ್ನು ಇದು ಹಿಟ್ಟು ಉಳಿತೈತಲ್ಲ, ಆ ಹಿಟ್ಟು ಉಳಿದ್ರೊಳಗೆ ನಾವು ಉಳ್ಳಾಗಡ್ಡಿ ಬಜ್ಜಿನೂ ತೋರಿಸ್ತೇವೆ ರೀ. ಸಿಂಪಲ್ಲಾಗಿ ತೋರಿಸ್ತೀವಿ, ಅದನ್ನು ಮತ್ತೊಮ್ಮೆ ಇನ್ನೊಂದು ಮುಂದಿನ ವೀಡಿಯೋ ಒಳಗೆ ಡೀಪಾಗಿ ತೋರಿಸ್ತೀವಿ. ಸಿಂಪಲ್ಲಾಗಿ ಈಗ ಹಿಟ್ಟು ಉಳಿದೈತಿ, ಅದು ನಮ್ದು ಮಿರ್ಚಿ ಬಜ್ಜಿದ ಹಿಟ್ಟು ಉಳಿದೈತಿ. ಅದರೊಳಗನ ನಾವು ಉಳ್ಳಾಗಡ್ಡಿ ಬಜ್ಜಿ ಮಾಡೋ ತೋರಿಸತ್ತೇವೆ ರೀ. ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೀವಿ, ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡೀವಿ, ಮತ್ತು ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ಕೊಂತೀವಿ. ಈಗ ಅದ್ರೊಳಗೆ ಆಲ್ರೆಡಿ ಉಪ್ಪು ಮತ್ತು ಅಜವಾನ ಎಲ್ಲ ಐತಿ. ಈಗ ಬರೀ ಅದನ್ನು ಉಳ್ಳಾಗಡ್ಡೆ ಈಗೇನು ನಾವು ಕಟ್ ಮಾಡಿದಂಥ ಇವು ಮೆಣಸಿನ್ಕಾಯಿ ಕೊತ್ತಂಬರಿ ಇದನ್ನು ಮಿಕ್ಸ್ ಮಾಡಿ ಬರೇ ಕಾದ ಎಣ್ಣೆನೂ ಕಾದ ರೆಡಿ ಐತಿ. ಸುಮ್ಮ ಜಸ್ಟ್ ನಿಮಗೆ ಝಲಕ್ ತೋರ್ಸಾಕತ್ತೀನಿ. ನಾವು ಸ್ವಲ್ಪ ಅದ್ರ ಜೋಡಿ ಇದು ರುಚಿ ನೋಡೋಣ ಅಂತೇಳಿ ಇದನ್ನು ಸ್ವಲ್ಪ ಮಾಡೇವಿ. ಅದಕ್ಕೆ ಒಂದು ಬ್ಯಾಚ್ ಹಾಕತ್ತಿ, ಒಂದು ಎಂಟತ್ತು ಬಜ್ಜಿ ಹಾಕವ, ಅದನ್ನಷ್ಟೇ ತೋರಿಸ್ತೀನಿ. ಮುಂದಿನ ಸಲ ಉಳ್ಳಾಗಡ್ಡಿ ಬಜ್ಜಿ ಒಂದು ಮೂರ್ನಾಲ್ಕು ನಮೂನಿ ಮಾಡೋದೈತೆ, ಅದು ಅದನ್ನು ಮುಂದಿನ ವೀಡಿಯೋ ಒಳಗೆ ನಿಮಗೆ ತೋರಿಸ್ತೀನಿ. ನೋಡ್ರಿ ಎಷ್ಟು ಚಂದ ಬಂತು ನೋಡ್ರದ ಗುಂಡು ಬಜ್ಜಿ. ಗಂಡು ಚಾ ಅಂತಾರೆ ನಮ್ಮ ಕಡೆ. ಹೋಟೆಲ್ದಾಗ ಹೋದ ಕೂಡಲೇ ಏನು ಕೊಡ್ರಿ ಸಕಾರತ್ತ ಕೇದಂದ್ರೆ ಅವ ಏನಿಲ್ಲಪ್ಪ, ಒಂದು ಪ್ಲೇಟ್ ಗುಂಡು ಬಜ್ಜಿ ಒಂದು ಗಂಡು ಚಾ ಕೊಟ್ಟುಬಿಡ ಅಂತಾರೆ. ಈಗ ನಾವು ಗುಂಡು ಬಜ್ಜಿ ಗಂಡು ಚಾ ಅಂತೋಳ್ರಿ. ಅದು ಗಿರ್ಮಿಟ್ಟ ಮಿರ್ಚಿ ಬಜ್ಜಿ ಆಯ್ತು, ಈಗ ಗುಂಡು ಬಜ್ಜಿ ಮಾಡಾಕತ್ತೀವಿ. ಈಗ ಸಣ್ಣ ಮಳೆ ಬರ್ತಿರ್ತೈತಿ, ತಂಪು ಹೋದಾಗ ಇವೆಲ್ಲ ಬೇಕು ನೋಡ್ರಿ. ಇತ್ತಂದ್ರೆ ಸಂಜೆ ಟೈಮ ಅದು ಚಾ ಜೋಡಿ ಭಾಳ ಮಜಾ ಬರ್ತೈತಿರ. ಅದು ಮಾಡಿರಿ ನೀವು, ಈ ಥರದ ರುಚಿ ನೋಡ್ರಿ. ಮತ್ತು ಈ ವಿಡಿಯೋನೆಲ್ಲ ಆದಷ್ಟು ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿರಿ, ಅದು ಭಾಳ ಮುಖ್ಯ ಐತ್ರಿ. ಎಲ್ಲರಿಗೂ ಒಂದು ಸ್ವಲ್ಪ ಗೊತ್ತಾಗಬೇಕ್ರಿ ಅದು. ಮತ್ತು ಈ ವಿಡಿಯೋ ಹೆಂಗಾಗಿದಾವೆ ಅಂತೇಳಿ ನಿಮ್ಮ ಕಾಮೆಂಟ್ ಒಳಗೆ ತಿಳಿಸ್ರಿ. ನಿಮ್ಮ ಕಾಮೆಂಟ್ ಭಾಳ ನಮಗೆ ಮುಖ್ಯ. ವಾವ್ ನೋಡ್ರಿ ಬಜ್ಜಿ ಬಂತು ನೋಡ್ರಿ. ಬಿಸಿ ಬಿಸಿ ಬಜ್ಜಿ ತಿನ್ನಕ್ಕೆ ಭಾಳ ಚಲೋ ಆಗ್ತೈತ್ರಿ. ಇದು ಉಳ್ಳಾಗಡ್ಡಿದ ಆ ಮಿರ್ಚಿ ಬಜ್ಜಿ ಒಂದು ಟೇಸ್ಟ್ ಕೊಟ್ರೆ ಈ ಉಳ್ಳಾಗಡ್ಡಿ ಬಜ್ಜಿ ಇನ್ನೊಂದು ಟೇಸ್ಟ್ ಕೊಡ್ತೈತ್ರಿ. ಇದಕ್ಕೆ ನಾವು ಮಿರ್ಚಿ ಬಜ್ಜಿಗೆ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡೇವ್ರಿ. ಆ ಮೆಣಸಿನ್ಕಾಯಿ ಫ್ರೈ ಮಾಡೋದು ನಿಮಗೆ ಲಾಸ್ಟ್ ಟೈಮ್ ನಾವು ವಡಾಪಾವ್ ಮಾಡಿದ್ನಲ್ಲ, ಆ ವಡಾಪಾವ್ ರೆಸಿಪಿ ಒಳಗೆ ಮೆಣಸಿನ್ಕಾಯಿ ಫ್ರೈ ಹೆಂಗೆ ಮಾಡೋದಂತ ತೋರಿಸಿನಿ. ಅದನ್ನು ನೀವು ನೋಡ್ಬೋದು ಬೇಕಾದ್ರೆ ನಮ್ಮ ಹಿಂದಿನ ವಿಡಿಯೋ ಒಳಗೆ. ಈಗ ನಾವು ಒಂದು ಸೇರು ಚುನುಮುರಿ ತೊಗೊಂಡಿದ್ವಲ್ಲ, ಅದನ್ನೊಂದು ಕೊಳಗೆ ಹಾಕೀವಿ. ಈಗ ನಾವು ಅದನ್ನು ಗಿರ್ಮಿಟ್ ಮಸಾಲೆ ಇತ್ತಲ್ಲ
ಆ ಗಿರ್ಮಿಟ್ ಮಸಾಲೆ ಹಾಕೊಳಕತ್ತೇವೆ ನೋಡ್ರಿ, ಆ ಒಂದು ಸೇರು ಚುರುಮುರಿ. ಈ ಮಸಾಲೆ ಮಾಡಿ ಇಟ್ಕೊಂಡ್ರಂದ್ರೆ ನೀವು ಯಾವಾಗ ಬೇಕಾವಾಗ ನೀವು ಗಿರ್ಮಿಟ್ ಮಾಡ್ಕೋಬೋದು ರೀ. ಎರಡು ಮೂರು ದಿವಸ ನಡೀತೈತೆ ಅದು. ಈಗ ನಾವು ಅದಕ್ಕೆ ಹಸಿ ಉಳ್ಳಾಗಡ್ಡೆ ಹಾಕೊಳತ್ತೇವೆ ರೀ, ಆಮೇಲೆ ಒಂದು ಸ್ವಲ್ಪ ಹಸಿ ಟೊಮೆಟೊ ಹಾಕೊಳಕತ್ತೀವಿ, ಮತ್ತು ಅದಕ್ಕೆ ಕಟ್ ಮಾಡಿದಂಥ ಹಸಿ ಕೊತ್ತಂಬರಿ ನೋಡ್ರಿ ಎಷ್ಟು ಚಂದ ಕಾಣಿಸಕೈತದೆ. ಆಮೇಲೆ ಆ ಪುಟಾಣಿ ಪುಡಿ ಇತ್ತಲ್ಲ, ಆ ಪುಟಾಣಿ ಪುಡಿ ಮತ್ತೆ ಹಾಕೋಬೇಕು ರೀ. ಮತ್ತು ಅದು ಹುಣ್ಚಿ ರಸ ಇತ್ತಲ್ಲ, ಆ ಹುಣ್ಚಿ ರಸನೂ ನಾವು ಈಗ ಇದಕ್ಕೆ ಸೇರಿಸ್ತೇವೆ ರೀ. ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಮತ್ತೊಂದು ಸ್ವಲ್ಪ ಉಪ್ಪು ಹಾಕಕತ್ತೀವಿ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಕತ್ತೀವಿ, ಚಾಟ್ ಮಸಾಲೆ ಹಾಕಕತ್ತೀವಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಕತ್ತೀವಿ. ಹುಣ್ಚಿ ರಸ ಬಿತ್ತು ನೋಡ್ರಿ, ನಾವು ಇಲ್ಲಿ ಹುಣ್ಚಿ ರಸ ಹಾಕಿದೋ ಅನ್ನನ ಅದಕ್ಕೆ ನಾವೇನೈತಿ ಈಗ ನಿಂಬೆಹಣ್ಣು ಹಾಕಿಲ್ಲ. ನೀವು ಬೇಕಾದ್ರೆ ನಿಂಬೆಹಣ್ಣನ್ನು ಹಾಕ್ಬೋದು, ಇಲ್ಲಿ ಯಾವುದಾರು ಒಂದು ಹಾಕ್ಬೇಕು ರೀ. ಹುಣ್ಚಿನೂ ಹುಳಿ ಇರ್ತೈತಿ, ನಿಂಬೆಹಣ್ಣನ್ನು ಹುಳಿ ಇರ್ತೈತಿ. ಹುಳಿ ಜಾಸ್ತಿ ಬರ್ತೈತಿ ಅಂತೇಳಿ ನಾವು ನಿಂಬೆಹಣ್ಣು ಯೂಸ್ ಮಾಡಿಲ್ಲ, ನಿಂಬೆಹಣ್ಣು ಸ್ಕಿಪ್ ಮಾಡೀವಿ. ನೀವು ಬೇಕಾದ್ರೆ ಎರಡೂ ಹಾಕೋಬೋದು, ಆದರೆ ನಾವು ಒಂದು ಹಾಕೀವಿ ನೋಡ್ರಿ. ಗೆರ್ರ ಅನ್ಸೋದು ನೋಡ್ರಿ, ಒಳಗದಾಗ ಹೆಂಗೆ ತಿರುವಾಕತ್ತಾರ ನೋಡ್ರಲ್ಲ, ಅದನ್ನು ಫಸ್ಟ್ ಕ್ಲಾಸ್ ಮಿಕ್ಸ್ ಆಗ್ತೈತ್ರ ಅದು ನೋಡ್ರಿ. ಈಗ ಬಾಯಾಗೆ ನೀರು ಬರಕತ್ತಾವು ತಿನ್ಬೇಕಂತೇಳಿ. ಅದಕ್ಕೆ ನಾವೀಗ ಸ್ವಲ್ಪ ಫರ್ಸನ್ ಹಾಕಕತ್ತೇವ್ರಿ, ಸೇವಾ ಕರಬುಂದೆ ಪಾಪುಡಿ ಅದೆಲ್ಲ ಫರ್ಸನ್ ಹಾಕಿ ಅದನ್ನು ತಿರ್ಸೋದ್ರಿ ನೋಡ್ರಿ. ಫಸ್ಟ್ ಕ್ಲಾಸ್ ಹಂಗೆ ತಿರ್ಸೋದ್ರಿ, ಏನೂ ಇಲ್ಲದ ಸಿಂಪಲ್ ರೆಸಿಪಿ ಐತಿ, ಭಾಳ ಟೇಸ್ಟಿ ಐತಿ. ಒಂದು ಸಲ ಮಾಡಿ ಮನೆಯಾಗಿನವರೆಲ್ಲ ತಿಂದ್ರೆ ಅಂದ್ರೆ ಯಾವ ಹೋಟೆಲು ನೆನಪಾಗಂಗಿಲ್ಲ ರೀ. ಲಾಕ್ಡೌನ್ದಾಗ ಮೊದಲ ಹೋಟೆಲ್ಗಳು ಬಂದಿದಾವು ನೋಡ್ರಿ. ಸರ್ವಿಂಗ್ ಸ್ಟಾರ್ಟ್ ಆಯ್ತು. ಈಗ ಒಂದು ಪೇಪರ್ದು ಒಂದು ಸುರುಳಿ ಮಾಡ್ಕೊಂಡೀವಿ, ಅದ್ರೊಳಗೆ ನಾವೀಗ ಚುರುಮುರಿ ಸುಸಲ ಹಾಕಕತ್ತೀವಿ. ಮುಂದೆ ಒಂದು ನಾವು ಮಿರ್ಚಿ ಇಟ್ಟೀವಿ ನೋಡ್ರಿ, ಎಷ್ಟು ಚಂದ ಬಂದೈತೆ ಅದು ನೋಡಾಕ, ಎಷ್ಟು ಖುಷಿ ಅನ್ಸೈತಿ. ಅದ್ರ ಹಿಂದೆ ಬಂತು ನೋಡ್ರಿ ಅಲ್ಲಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ, ಯಾವ್ದು ಬೇಕಾದ ಆಪ್ಷನ್ ನಿಮಗೆ ಎಲ್ಲ ಐತೆ ರೀ. ಗಿರ್ಮಿಟ್ ತಗೋರಿ, ಇಲ್ಲ ಮಿರ್ಚಿ ತಗೋರಿ, ಇಲ್ಲ ಉಳ್ಳಾಗಡ್ಡಿ ಬಜ್ಜಿ ತಗೋರಿ ನೋಡ್ರಿ. ಅದ್ರ ಮ್ಯಾಲೆ ಫ್ರೈ ಮಾಡಿದ ಮೆಣಸಿನ್ಕಾಯಿ ಇಟ್ಟೀವಿ, ಅಷ್ಟು ಚಂದ ಕಾಣಿಸಕತ್ತೈತದ. ಈಗ ನಾವೆಲ್ಲ ಸರ್ವಿಂಗು ಮಾಡೀವಿ, ಭಾಳ ಹೊತ್ತು ನಮಗೂ ನೋಡ್ಕೋತ ಈಗ ಕುಂಡಕ್ಕಾಗತ್ತು. ಈಗ ಅದು ಹೆಂಗೆ ಆಗೈತೆ ಅಂತೇಳಿ ಟೇಸ್ಟ್ ನೋಡ್ತೀವಿ. ನೀವು ಇದನ್ನು ಮಾಡಿರಿ ನೋಡ್ರಿ, ಹಂಗೆ ಇದು ಹೆಂಗೆ ಆಗೈತೆ ಅಂತೇಳಿ ನಮಗೆ ಕಾಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ತಪ್ಪನ್ನಿಲ್ದ ನಮ್ಮ ರಾಜರುಚಿ ಲಾಗ್ಸನ್ನು ನೋಡ್ತಾ ಇರ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.